ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಕೆಎಫ್ಐ ಟಾಕ್ಸ್. ನಾನು ಅರುಣ್. ಇನ್ ಕೇಸ್ ಕೆಎಫ್ಐ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡಿ. ಕನ್ನಡ ಆಡಿಯನ್ಸ್ ಗೆ ತುಂಬಾನೇ ಖುಷಿ ಪಡೋ ವಿಚಾರ ಸಿಕ್ಕಿದೆ, ಎಸ್ಪೆಷಲಿ ಆನ್ ಯೂಟ್ಯೂಬ್. ಏನಂದ್ರೆ ನಮ್ದು ಎರಡು ಕನ್ನಡ ಸಿನಿಮಾ ಯೂಟ್ಯೂಬ್ ಅಲ್ಲಿ ರೆಕಾರ್ಡ್ಸ್ ನ ಬ್ರೇಕ್ ಮಾಡ್ತಾ ಇದೆ. ಒಂದು ದಬಾಂಗ್ 3 ಟ್ರೈಲರ್ ನಿಮ್ಗೆ ಆಲ್ರೆಡಿ ಗೊತ್ತು, ಇನ್ನೊಂದು ಇವತ್ತು ಪೊಗರು ಡೈಲಾಗ್ ಟೀಸರ್ ರಿಲೀಸ್ ಆಯ್ತು. ಆಲ್ಮೋಸ್ಟ್ 10 ಅವರ್ಸ್ ಗೆನೆ 3 ಮಿಲಿಯನ್ ವ್ಯೂಸ್ ಬಂದಿದ್ದಾರೆ. ತುಂಬಾ ಖುಷಿ ಪಡೋ ವಿಚಾರ, ಇಟ್ಸ್ ಅ ರೆಕಾರ್ಡ್. ಡೈಲಾಗ್ ಟೀಸರ್ ಗೆ 10 ಅವರ್ಸ್ ಅಲ್ಲಿ 3 ಮಿಲಿಯನ್ ಅಂದ್ರೆ ಆಲ್ಮೋಸ್ಟ್ 24 ಅವರ್ಸ್ ಗೆ ನನ್ನ ಪ್ರಕಾರ 6.5 ಟು 6.5 ಮಿಲಿಯನ್ ವ್ಯೂಸ್ ಬರುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಗ್ರೇಟ್, ತುಂಬಾ ಖುಷಿ ಆಯ್ತು. ಇವತ್ತು ಟ್ರೈಲರ್ ನೋಡಿದೆ, ಡೈಲಾಗ್ ಟ್ರೈಲರ್. ಸೊ ಅದ್ರದ್ದೊಂದು ಸಣ್ಣ ಶಾರ್ಟ್ ವಿಡಿಯೋ ಮಾಡೋಣ, ಒಂದು ರಿವ್ಯೂ ಹೇಳೋಣ ಅಂತ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ತುಂಬಾನೇ ರಿಯಲಿಸ್ಟಿಕ್ ಆಗಿದೆ ಟೀಸರ್. ಸೊ ಡೈಲಾಗ್ ಟೀಸರ್ ಅಂತ ಹೇಳ್ತಾರೆ, ಬಟ್ ಇಟ್ ಇಸ್ ಆಸ್ ಬಿಗ್ ಆಸ್ ಮೂವಿ ಟ್ರೈಲರ್ ತರಾನೆ, ಅಷ್ಟು ದೊಡ್ಡದಾಗಿ ಮಾಡಿದ್ದಾರೆ. ಬಟ್ ನನಗೆ ಫಸ್ಟ್ ಪಾಯಿಂಟ್ ನನಗೆ ತಲೆಗೆ ಬಂದಿದ್ದು, ಆ ರಾನೆಸ್ ಇದೆ, ಸಿಕ್ಕಾಪಟ್ಟೆ ರಾನೆಸ್ ಇದೆ ಸಿನಿಮಾದಲ್ಲಿ. ಅಂಡ್ ಧ್ರುವ ಸರ್ಜಾ ಲುಕ್ಸ್ ಟೆರಿಫಿಕ್. ನಟೋರಿಯಸ್ ಇಸ್ ದ ರೈಟ್ ವರ್ಡ್ ಅಂತ ಅನ್ಸುತ್ತೆ. ಒಳ್ಳೆ ಸಿನಿಮಾ ತರ ಕಾಣಿಸ್ತಾರೆ. ಒಂದು ಆಂಗ್ರಿ ಯಂಗ್ ಮ್ಯಾನ್ ರೋಲ್ ಅಲ್ಲಿ ತುಂಬಾನೇ ಚೆನ್ನಾಗಿ ಆಕ್ಟ್ ಮಾಡಿದ್ದಾರೆ. ಅವ್ರ ಡೈಲಾಗ್ ಡೆಲಿವರಿ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂದ್ರೆ ಇದು ಈ ಟೀಸರ್ ಸ್ಪೆಸಿಫಿಕ್ ಅಲ್ಲಿ. ಸೊ ನಿಮ್ ಮನೆಗಳ ಹತ್ರ ಏನೋ ಯಾರಾದ್ರೂ ಲವರ್ಸ್ ಇದ್ರೆ, ಯಾರಾದ್ರೂ ಇರ್ತಾರಲ್ವಾ ಲೋಕಲ್ ಏರಿಯಾ ಬಾಯ್ಸ್ ಇರ್ತಾರಲ್ವಾ, ಸೊ ಅವರು ಲವ್ ಅಲ್ಲಿ ಬಿತ್ತು ಏನಾದ್ರು ಇಶ್ಯೂಸ್ ಆದ್ರೆ ಯಾವ ತರ ರಿಯಾಕ್ಟ್ ಮಾಡ್ತಾರೋ ಅದನ್ನ ಎಕ್ಸಾಕ್ಟ್ ಆಗಿ ಪೊಗರು ಸಿನಿಮಾದಲ್ಲಿ ರೆಪ್ಲಿಕೇಟ್ ಮಾಡಿದ್ದಾರೆ ಅಂತ ನನಗೆ ಅನಿಸ್ತದೆ. ಫ್ಯಾಂಟಾಸ್ಟಿಕ್ ಟೀಸರ್ ಕಟ್. ಆಮೇಲೆ ಆಕ್ಷನ್ಸ್ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣುತ್ತೆ. ಧ್ರುವ ಸರ್ಜಾ ಅವ್ರದ್ದು ಬಾಡಿನೋ ಇಲ್ಲ ಕಲ್ಲು ಬಂಡೆನೋ ಅಂತಾನೆ ಗೊತ್ತಾಗ್ತಿಲ್ಲ, ಹ್ಯೂಜ್ ಹಿ ಲುಕ್ಸ್ ಹ್ಯೂಜ್. ಸರ್ಪ್ರೈಸ್ ಏನಪ್ಪ ಅಂದ್ರೆ, ಒಂದು ರೋಲ್ ಅಲ್ಲಿ ಈ ತರ ಪ್ಲೇ ಮಾಡ್ತಾ ಇದ್ರೆ ಇನ್ನೊಂದು ರೋಲ್ ಕೂಡ ಇದೆ. ದೇರ್ ಇಸ್ ದೇರ್ ಆರ್ 2 ರೋಲ್ಸ್ ಪ್ಲೇ ಮಾಡ್ತಾ ಇದ್ದಾರೆ ಧ್ರುವ ಸರ್ಜಾ ಅವರು. ಇನ್ನೊಂದು ರೋಲ್ ಅಲ್ಲಿ ತುಂಬಾನೇ ಸಣ್ಣಕ್ಕೆ ಸಣ್ಣ ಇರೋ ರೋಲ್ ಪ್ಲೇ ಮಾಡ್ತಾ ಇದ್ದಾರೆ. ಸೊ ಓವರ್ ಆಲ್ ಫ್ಯಾಂಟಾಸ್ಟಿಕ್ ಟೀಸರ್. ಅಂಡ್ ರಶ್ಮಿಕಾ ಮಂದಾನ ಅವ್ರು ಕೂಡ ಚೆನ್ನಾಗಿ ಕಾಣಿಸ್ತಾರೆ, ಹೋಪ್ಫುಲಿ ಆಕ್ಟಿಂಗ್ ಕೂಡ ಚೆನ್ನಾಗಿ ಮಾಡಿರ್ತಾರೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಓವರ್ ಆಲ್ ಇಟ್ಸ್ ಎ ಕಂಪ್ಲೀಟ್ ಯುನೋ ಮಾಸ್ ಪ್ಯಾಕೇಜ್ ಅಂತ ಅನಿಸ್ತಾ ಇದೆ. ನಾನಂತೂ ಡೆಫಿನೆಟ್ಲಿ ಫಸ್ಟ್ ಡೇ ನೋಡೇ ನೋಡ್ತೀನಿ. ಅಂಡ್ ಸಿಕ್ಕಾಪಟ್ಟೆ ಕ್ರೇಜ್ ಇರುತ್ತೆ ಈ ಸಿನಿಮಾಗೆ. ಈ ಟೀಸರ್ ರಿಲೀಸ್ ಆದ್ಮೇಲೆ ಕ್ರೇಜ್ ಡಬಲ್ ಆಗಿದೆ. ಬ್ಲಾಕ್ ಬಸ್ಟರ್ ಓಪನಿಂಗ್ ಅಂದ್ರೆ ಈ ವರ್ಷದಲ್ಲಿ ಬಿಗ್ಗೆಸ್ಟ್ ಓಪನಿಂಗ್ ಮೋಸ್ಟ್ಲಿ ಈ ಸಿನಿಮಾಗೆ ಸಿಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಸೊ ದಿಸ್ ಇಸ್ ಮೈ ರಿವ್ಯೂ. ಫ್ಯಾಂಟಾಸ್ಟಿಕ್ ಟೀಸರ್. ಸೊ ಕೆಎಫ್ಐ ಟಾಕ್ಸ್ ಸಬ್ಸ್ಕ್ರೈಬ್ ಮಾಡಿ, ಸಾಕಷ್ಟು ನ್ಯೂಸ್ ಕೊಡ್ತಾ ಇರ್ತೀನಿ ನಿಮಗೆ. ಓಕೆ, ತಿರ್ಗಾ ಸಿಗೋಣ ಅಲ್ಲಿ. ಟೇಕ್ ಕೇರ್, ಬಾಯ್.